ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಅಪರೂಪದಲ್ಲೇ ಅಪರೂಪ ನಾಮಧಾರಿ ಕುಲಗುರು ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ. ಮಾನವ ಕುಲದ ಅಭಿವೃದ್ಧಿಗೆ ಸದಾ ಮಿಡಿಯುತ್ತದೆ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಹೃದಯ. ನಾಮಧಾರಿ ಕುಲಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಮಾನವೀಯತೆ, ಸಮಾನತೆ, ಭಾವೈಕ್ಯತೆಯ ಪ್ರತೀಕದಂತಿದ್ದು ಮಾನವ ಕುಲಕೋಟಿಯ ಅಭಿವೃದ್ಧಿಗೆ ಇವರ ಹೃದಯ ಸದಾ ಮಿಡಿಯುತ್ತದೆ. ಇವರ ದೈವತ್ವದ ಬಗ್ಗೆ ಒಂದು ಸವಿಸ್ತಾರ ಚಿತ್ರಣ ವರದಿ ಇಲ್ಲಿದೆ ನೋಡಿ. ಈ ಜಾತಿ ಸಮಾಜಗಳ ಕುಲಗುರುಗಳೆಂದರೆ ಅವರು ಕೇವಲ ಒಂದು ಸಮಾಜಕ್ಕಷ್ಟೇ ಸೀಮಿತರಾಗಿರುತ್ತಾರೆ ಎನ್ನುವುದು ಜಗಜ್ಜಾಹಿರ. ತಾನಾಯಿತು, ತನ್ನ ಸಮಾಜವಾಯಿತು ಎಂಬಂತಿರುವ ಇಂದಿನ ಸಮಾಜ ಗುರುಗಳ ಮಧ್ಯದಲ್ಲಿ ನಮ್ಮ ನಾಮಧಾರಿ ಕುಲಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಮಾತ್ರ ಇದಕ್ಕೆ ವ್ಯತಿರಿಕ್ತ. ಇವರು ತಮ್ಮ ನಾಮಧಾರಿ ಸಮಾಜದ ಜೊತೆಗೆ ಇದರ ಸಣ್ಣ ಪುಟ್ಟ ಸಮಾಜವನ್ನು ಸಮಾನವಾಗಿ ನೋಡುವ ಭಾವೈಕ್ಯತಾವಾದಿ ಸಮಾಜವಾದಿ ಗುರುಗಳು ಎಂದರೆ ಇವರಿಗೆ ಸಮಂಜಸವಾದ ಪದ. ಮುಖ್ಯವಾಗಿ ಈ ನಾಮಧಾರಿ ಕುಲಗುರುಗಳು ನಿಷ್ಠೂರವಾದಿಗಳಾಗಿದ್ದು ಅಲ್ಲದೆ ಇವರು ಕೇವಲ ಪೀಠಕ್ಕೆ ಅಂಟಿಕೊಂಡು ಕುಳಿತುಕೊಳ್ಳುವ ಜಾಯಮಾನದ ಗುರುಗಳಲ್ಲ. ಇದು ಇವರ ನಿಷ್ಠೂರವಾದತ್ವವನ್ನು ನೋಡಿದರೆ ಎಲ್ಲರಿಗೂ ತಿಳಿಯುತ್ತದೆ. ಇನ್ನು ಈ ನಾಮಧಾರಿ ಗುರುಗಳು ಎಷ್ಟು ನಿಷ್ಠೂರವಾದಿಗಳು ಎನ್ನಲು ಉತ್ತಮ ಉದಾಹರಣೆ ಎಂದರೆ ರಾಜಕಾರಣಿಗಳು ಹಾಗೂ ಜನಪ್ರತಿನಿಧಿಗಳ ಬಗ್ಗೆ ಇವರಾಡಿದ ಬಿಚ್ಚು ನುಡಿಗಳೇ ಸಾಕ್ಷಿ. ರಾಜ್ಯದಲ್ಲಿ ಜನಪ್ರತಿನಿಧಿಗಳು ಕೇವಲ ಸ್ವಹಿತಾಸಕ್ತಿಗಾಗಿ ನೈತಿಕ ಅಧಃಪತನಕ್ಕೆ ಇಳಿದಿದ್ದಾರೆ. ಕಾರಣ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಾವು 50 ಕ್ಷೇತ್ರದಲ್ಲಿ ಸಾಧು ಸಂತರೊಂದಿಗೆ ಚುನಾವಣಾ ಕಣಕ್ಕಿಳಿಯುವುದಾಗಿ ಪ್ರತಿಕ್ರಿಯಿಸಿದ್ದಾರೆ. ಈ ಪ್ರಕ್ರಿಯೆ ಭಟ್ಕಳದಿಂದಲೇ ಪ್ರಾರಂಭವಾಗಲಿದೆ ಎಂದು ಕೂಡ ಹೇಳಿದ್ದಾರೆ. ಇವರ ಈ ಮಾತುಗಳೇ ಇವರು ಎಷ್ಟು ನಿಷ್ಠೂರವಾದಿಗಳು ಎಂಬುದನ್ನು ತೋರಿಸಿಕೊಡುತ್ತದೆ. ತಾವು ನಿಷ್ಠೂರವಾದಿಗಳಾಗಿ ಮಾತನಾಡಿದರೆ ತಮ್ಮನ್ನು ಕುಲಗುರುಗಳ ಸ್ಥಾನದಿಂದ ಕೆಳಗಿಳಿಸುತ್ತಾರೆ ಎಂಬ ಸ್ವಲ್ಪ ಅಳುಕು ಕೂಡ ಈ ನಮ್ಮ ನಾಮಧಾರಿ ಕುಲಗುರುಗಳಲ್ಲಿ ಇಲ್ಲ. ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಸರ್ವಸಂಗ ಪರಿತ್ಯಾಗಿ ಸಂತ ಎಂಬ ಪದಕ್ಕೆ ಸೂಕ್ತವಾದ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದಾರೆ. ಇವರನ್ನು ಇನ್ನು ಹಠಬಿಡದ ತ್ರಿವಿಕ್ರಮ ಎಂದರೆ ತಪ್ಪಾಗಲಿಕ್ಕಿಲ್ಲ. ಇವರು ಯಾವುದಾದರೂ ಒಂದು ನಿರ್ಧಾರ ಮಾಡಿದರೆಂದರೆ ಆ ನಿರ್ಧಾರ ಮಾಡಿದ ಕೆಲಸ ಮಾಡಿ ಮುಗಿಸದೆ ವಿರಮಿಸದ ಸ್ವಾಮೀಜಿ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳೇ ಆಗಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕರಿಕಲ್ ಕಡಲ ತಡಿಯಲ್ಲಿ ಜ್ಞಾನ ಮಂದಿರದ ನಿರ್ಮಾಣಕ್ಕಾಗಿ ಸ್ವಾಮೀಜಿ ತೆಗೆದುಕೊಂಡ ಸಂಕಲ್ಪದ ಕಾರಣ ಇಂದು ಕೋಟಿ ವೆಚ್ಚದಲ್ಲಿ ಕರಿಕಲ್ಲಿನ ಕಡಲ ತಡಿಯಲ್ಲಿ ಜ್ಞಾನ ಮಂದಿರ ತಲೆಯೆತ್ತಿ ನಿಂತಿದೆ. ಅಲ್ಲದೆ ಈ ನಾಮಧಾರಿ ಕುಲಗುರುಗಳು ಸರ್ವಧರ್ಮ ಸಹಿಷ್ಣುಗಳಾಗಿದ್ದಾರೆ. ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ನೋಡುವ ಮಹಾನ್ ಧರ್ಮ ಸಹಿಷ್ಣುಗಳಾಗಿದ್ದಾರೆ. ಇವರು ಯಾವುದಾದರೂ ಕಾರ್ಯಕ್ರಮಕ್ಕೆ ಭಟ್ಕಳಕ್ಕೆ ಬಂದರೆಂದರೆ ಮುಸ್ಲಿಂ ಜನಾಂಗದವರು ಭಟ್ಕಳದ ಗಡಿಭಾಗದಲ್ಲೇ ಇವರನ್ನು ಹೂವಿನ ಹಾರ ಹಾಕಿ ಸ್ವಾಗತಿಸುತ್ತಾರೆ. ಇದು ಇವರ ಸರ್ವಧರ್ಮ ಸಹಿಷ್ಣುತೆಗೆ ಹಿಡಿದ ಕನ್ನಡಿ ಎಂದರೆ ತಪ್ಪಿಲ್ಲ. ಮುಖ್ಯವಾಗಿ ಈ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ನಾಮಧಾರಿ ಸಮಾಜದ ಹಾಗೂ ಸದ್ಭಕ್ತರ ಪ್ರಿಯ ಜಗದ್ಗುರುಗಳಾಗಿದ್ದಾರೆ. ಇವರಿಗೆ ಅವಮಾನ ಸನ್ಮಾನಗಳೆರಡೂ ಒಂದೇ. ಅವಮಾನವಾದಾಗ ಕುಗ್ಗದೆ, ಸನ್ಮಾನಗಳಾದಾಗ ಹಿಗ್ಗದೆ ಎಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ತಾಲೂಕಿನ ಜನಪ್ರತಿನಿಧಿ ಎನಿಸಿಕೊಂಡವರೋರ್ವರು ಹಾಗೂ ಅವರ ಸಮರ್ಥಕರು ತಮ್ಮದೇ ಕುಲಗುರುಗಳ ಮುಂದೆ ಅಮಾನವೀಯ ರೀತಿಯಲ್ಲಿ ಅತಿರೇಕವಾಗಿ ವರ್ತಿಸಿದರೂ ನಸು ನಗುತ್ತಲೇ ಎಲ್ಲವನ್ನು ಸ್ವೀಕರಿಸಿರುವುದು ನಾಮಧಾರಿ ಕುಲಗುರುಗಳಾದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳ ದೈವತ್ವ ಹಾಗೂ ಉದಾರ ಮನೋಭಾವನೆ ಎನ್ನುವುದು ಸುಳ್ಳಲ್ಲ. ಕುಲಗುರುಗಳ ಮನಸ್ಸು ನೋಯಿಸಿ ಗುರುಗಳು ನೊಂದುಕೊಳ್ಳುವಂತೆ ಮಾಡಿದವರು ತಮ್ಮ ಕರ್ಮಗಳನ್ನು ಅನುಭವಿಸುವುದು ಹೆಚ್ಚು ದಿನಗಳಿಲ್ಲ ಎನ್ನುವುದು ಸದ್ಭಕ್ತರ ಮಾತಾಗಿದೆ. ಯಾಕೆಂದರೆ ಕರ್ಮ ವಿಲ್ ಬಿ ರಿಟರ್ನ್ ಎನ್ನುವುದು ಇಲ್ಲಿ ಪ್ರಸ್ತುತ ಹಾಗೂ ಜಗಜ್ಜಾಹಿರ. ಒಟ್ಟಾರೆ ನಾಮಧಾರಿ ಸಮಾಜದ ಕುಲಗುರುಗಳು ಅಪರೂಪದಲ್ಲಿ ಅಪರೂಪದ ಜಗದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಆಗಿದ್ದಾರೆ ಎನ್ನುವುದು ಸರ್ವಕಾಲಿಕ ಸತ್ಯ. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.